Hallelujah, 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 Yesuve stotra, Yesuve vandane, Yesuve aradhane, 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 hallelujah, 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 hallelujah. Praise the Lord. Praise the Lord. Hallelujah. 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 Prithiya Devachanare. Mattomme Navu ee Adityavara Prabhu Yesuvanna Athana Namada Mahimeyanna Kondadalu ee Sabbath Dina Devara Dina Ondagideve Ottu Seridideve Athana Nama Mahime Padisuva ಈ ಸ್ಥಳದಲ್ಲಿ ನಮ್ಮ ಯೇಸು ಆಸೀನರಾಗಿದ್ದಾರೆ ಮತ್ತೆ ಸುವಾರ್ತೆ 18ನೇ ಅಧ್ಯಾಯ ವಾಕ್ಯ 20 ನಮಗೆ ಹೇಳ್ತಾ ಇದೆ ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ಅವರ ಮಧ್ಯೆ ನಾನು ಇರುತ್ತೇನೆ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ ಪ್ರೀತಿಯ ದೇವ ಜನರೇ ಯೇಸು ನಮ್ಮ ಮಧ್ಯ ಇದ್ದಾರೆ ಯೇಸು ನಮ್ಮ ಕುಟುಂಬದ ಮಧ್ಯ ಇದ್ದಾರೆ ಯೇಸು ಈ ಪ್ರಾರ್ಥನಾ ಸಮೂಹದ ಮಧ್ಯೆ ಆಸೀನರಾಗಿದ್ದಾರೆ ಪ್ರೀತಿಯ ದೇವಜನರೇ ಯೇಸು ನಮ್ಮ ನಡುವೆ ಇರಲು ನಾವು ಮನಸೊದ್ದು ಹೋಗಲು ಸಾಧ್ಯವಿಲ್ಲ ಏಕೆಂದರೆ ಎಲ್ಲಿ ಯೇಸು ಇದ್ದಾರೋ ಅಲ್ಲಿ ಇದೆ ಶಾಂತಿ ಎಲ್ಲಿ ಯೇಸು ಇದ್ದಾರೋ ಅಲ್ಲಿದೆ ಸಮಾಧಾನ ಎಲ್ಲಿ ಯೇಸು ಇದ್ದಾರೋ ಅಲ್ಲಿದೆ ಅದ್ಭುತ ಎಲ್ಲಿ ಯೇಸು ಇದ್ದಾರೋ ಅಲ್ಲಿದೆ ದೇವರ ಮಹಿಮೆ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ 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 ಪ್ರೀತಿಯ ದೇವಜನರೇ ಒಂದು ನಿಮಿಷ ಯೇಸುವೇ ಹೇಳಿದ ಈ ಮಾತುಗಳು ಸತ್ಯ ನಿತ್ಯ ಎಂದು ನಾವು ನಂಬಿಕೊಳ್ಳೋಣ ಏಕೆಂದರೆ ಅವರ ವಾಗ್ದಾನ ಎಂದಿಗೂ ಸುಳ್ಳಲ್ಲ ಏಕೆಂದರೆ ಯೇಸುವಿನ ಒಂದೊಂದು ವಾಕ್ಯ ಸತ್ಯವಾಗಿದೆ ಆದುದರಿಂದ ನಾವು ಓದುವ ವಾಕ್ಯಗಳು ಕೂಡ ಸತ್ಯ ವೇದದ ವಾಕ್ಯಗಳು ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ 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 ಪ್ರೀತಿಯ ದೇವ ಜನರೇ ಅನೇಕ ಜನರು ಇವತ್ತಿನ ಈ ಕಷ್ಟ ನಷ್ಟ ನೋವುಗಳನ್ನು ನೋಡಿ ಅನೇಕರು ಹೇಳ್ತಾ ಇದ್ದಾರೆ ದೇವರು ಎಲ್ಲಿದ್ದಾರೆ ದೇವರು ಎಲ್ಲಿದ್ದಾರೆ ದೇವರು ಇದ್ದರೆ ನನಗೆ ಯಾಕೆ ಈ ಕಷ್ಟ ಪ್ರೀತಿಯ ದೇವ ಜನರೇ ನಾವು ದೇವರಿಂದ ದೂರ ಆಗುವುದು ಬೇಡ ಏಕೆಂದರೆ ಯೇಸು ನನ್ನ ಮಧ್ಯೆ ಇದ್ದಾರೆ ಯೇಸು ಎಂದಿಗೂ ನನ್ನಿಂದ ದೂರವಾಗುವುದಿಲ್ಲ ಏಕೆಂದರೆ ಯೇಸು ನನ್ನ ನಡುವೆ ನನ್ನ ಸಂಗಡ ನನ್ನ ಸಮೀಪ ಇರುವ ದೇವರಾಗಿದ್ದಾರೆ ಹಾಲೆಲೂಯಾ 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 ಒಂದು ನಿಮಿಷ ನಮ್ಮ ಕರಗಳನ್ನು ಎತ್ತಿಕೊಳ್ಳುತ್ತಾ ನನ್ನ ನಡುವೆ ಇರುವ ದೇವರಿಗೆ ನಾವು ಹೃದಯ ಅಂತರಾಳದ ಸ್ತುತಿಯನ್ನು ಸಲ್ಲಿಸೋಣ ಯೇಸು ನನ್ನ ನಡುವೆ ಇದ್ದಾರೆ ನಾನು ಮನಸ್ಸೊತ್ತು ಹೋಗುವುದಿಲ್ಲ ಸಮಾಧಾನ ಕರ್ತರು ನನ್ನ ನಡುವೆ ಇದ್ದಾರೆ ಶಾಂತಿಯ ಪ್ರದಾಯಕ ನನ್ನ ನಡುವೆ ಇದ್ದಾರೆ ಹಾಲೆಲೂಯಾ 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 ಚಪ್ಪಾಳೆ ತಟ್ಟುತ್ತಾ ಈ ಗೀತೆ ಹಾಡುತ್ತಾ ಪ್ರಭು ಯೇಸುವನ್ನ ನಮ್ಮ ಮಧ್ಯೆ ಬರಮಾಡಿಕೊಳ್ಳೋಣ ಸ್ತುತಿಸೋಣ ಆತನ ನಾಮವನ್ನ ಮಹಿಮೆ ಪಡಿಸೋಣ ಸಂತೋಷದಿಂದ ಪ್ರೈಸ್ ದಿ ಲಾರ್ಡ್ ಚಪ್ಪಾಳೆ ತಟ್ಟುತ್ತಾ ಸಂತೋಷದಿಂದ ಯೇಸು ನನ್ನಲ್ಲಿ ನೀನಿರಲು ಮನಸ್ಸೋತೆ ನಾ ಹೋಗಲಾರೆ ಯೇಸು ನನ್ನಲ್ಲಿ ನೀನಿರಲು
ಮನು ಸೋತು ನ ಹೋಗಲರೆ ಯೇಸು ನನ್ನಲ್ಲಿ ನೀನಿರಲು ಮನ ಸೋತು ನ ಹೋಗಲರೆ ಯೇಸು ನನ್ನಲ್ಲಿ ನೀನಿರಲು ಮನ ಸೋತು ನ ಹೋಗಲರೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ಯೇಸು ನನ್ನಲ್ಲಿ ನೀನಿರಲು ಮನ ಸೋತು ನ ಹೋಗಲರೆ ಯೇಸು ನನ್ನಲ್ಲಿ ನೀನಿರಲು ಮನ ಸೋತು ನ ಹೋಗಲರೆ ನನ್ನ ಜೊತೆ ಯೇಸು ಇದ್ದಾರೆ ಸಮಾಧಾನ ಕರ್ತನು ಇದ್ದಾರೆ ಅದ್ಭುತ ಸ್ವರೂಪಿ ಯೇಸು ಇದ್ದಾರೆ ಪ್ರೀತಿಯ ದೇವ ಜನರೇ ಯೇಸುವಿಗೆ ಹೇಳೋಣ ನಾನು ಮನಸ್ಸೊತ್ತು ಹೋಗಲಾರೆ ನನ್ನ ಮುಂದೆ ಕಷ್ಟಗಳಿರಬಹುದು ನಷ್ಟಗಳು ನನ್ನನ್ನು ಕಾಡುತ್ತಿರಬಹುದು ಯೇಸು ನನ್ನಿಂದ ದೂರ ಇಲ್ಲ ಯೇಸು ನನ್ನ ಹತ್ತಿರ ಇದ್ದಾರೆ ಯೇಸು ನನ್ನ ಸಮೀಪ ಇದ್ದಾರೆ ಯೇಸು ನನ್ನ ಜೊತೆಗಾರನಾಗಿದ್ದಾರೆ ಯೇಸು ನನ್ನ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾರೆ ಸಮಾಧಾನ ಕರ್ತನು ನೀನಲ್ಲವೇ ಸರ್ವಶಕ್ತನು ನೀನಲ್ಲವೇ 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 ಯೇಸು ನನ್ನಲ್ಲಿ ನೀನಿರಲು ಮನ ಸೋತು ನ ಹೋಗಲಾರೆ ಯೇಸು ನನ್ನಲ್ಲಿ ನೀನಿರಲು ಮನ ಸೋತು ನ ಹೋಗಲಾರೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀವು ಎಲ್ಲವ ನೋಡಿಕೊಳ್ಳುವೆ ಪ್ರೀತಿಯ ದೇವ ಜನರೇ ಭಯ ಸೈತಾನನ್ನು ತರುವ ಆ ಒಂದು ಅಸ್ತ್ರ ಪ್ರಭು ಯೇಸುವನ್ನು ನಾವು ಸ್ತುತಿಸುವಾಗ ಸೈತಾನನ ಅಸ್ತ್ರ ಬಿಟ್ಟು ಹೋಗ್ತದೆ ನಿಶಸ್ತ್ರವಾಗಿ ಹೋಗ್ತದೆ ಏಕೆಂದರೆ ನಮ್ಮ ದೇವರು ಶಕ್ತಿ ಉಳ್ಳ ದೇವರಾಗಿದ್ದಾರೆ ನನ್ನ ಯೇಸು ಸಮಾಧಾನದ ದೇವರಾಗಿದ್ದಾರೆ ಅದ್ಭುತ ಸ್ವರೂಪಿಯಾಗಿದ್ದಾರೆ ಪ್ರೀತಿಸುವ ದೇವರಾಗಿದ್ದಾರೆ ಬಿಡುಗಡೆ ನಾಯಕರಾಗಿದ್ದಾರೆ ಎಲ್ಲ ಕಷ್ಟಗಳನ್ನು ನಷ್ಟಗಳನ್ನು ಆತನ ಪಾದದ ಅಡಿಗೆ ಹಾಕಿ ನಮಗೆ ಅದ್ಭುತಗಳನ್ನು ಮಹಿಮೆಯನ್ನು ತೋರಿಸುವ ದೇವರು ಅವರಾಗಿದ್ದಾರೆ ಅತಿಶಯ ದೇವರು ನೀನಲ್ಲವೇ ಆಲೋಚನಾ ಕರ್ತನು ನೀನಲ್ಲವೇ ಹಲ್ಲೆಲೂಯಾ ಅತಿಶಯ ದೇವರು ನೀನಲ್ಲವೇ ಆಲೋಚನಾ ಕರ್ತನು ಅತಿಶಯ ದೇವರು ನೀನಲ್ಲವೇ ಆಲೋಚನಾ ಕರ್ತನು ನೀನಲ್ಲವೇ ಅತಿಶಯ ದೇವರು ನೀನಲ್ಲವೇ ಆಲೋಚನಾ ಕರ್ತನು ನೀನಲ್ಲವೇ ಯೇಸು ನನ್ನಲ್ಲಿ ನೀನಿರಲು ಮನ ಸೋತು ನ ಹೋಗಲಾರೆ ಯೇಸು ನನ್ನಲ್ಲಿ ನೀನಿರಲು ಮನ ಸೋತು ನ ಹೋಗಲಾರೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ಪ್ರತಿಯೊಂದನ್ನು ನೋಡುವ ದೇವರು ನನ್ನ ಬಗ್ಗೆ ಚಿಂತೆ ಇರುವ ದೇವರು ನನ್ನ ಜೊತೆಯಾಗಿದ್ದಾರೆ ಪ್ರೀತಿಯ ದೇವ ಜನರೇ ಈ ಸಮಯದಲ್ಲಿ ನಾವು ಆತನನ್ನು ಕೊಂಡಾಡೋಣ ಆತನ ನಾಮವನ್ನು ಮಹಿಮೆ ಪಡಿಸುವ ಪ್ರತಿಯೊಂದು ಸಮಯದಲ್ಲೂ ದೇವರು ತನ್ನ ಪ್ರೀತಿಯನ್ನ ಕರುಣೆಯನ್ನ ನನ್ನ ಮೇಲೆ ತೋರಿಸ್ತಾ ಇದ್ದಾರೆ ಪ್ರೀತಿಯ ದೇವಜನರೇ ಎಲ್ಲಿ ಸ್ತುತಿ ಇದೆ ಅಲ್ಲಿ ಬಿಡುಗಡೆ ಇದೆ ಪ್ರೀತಿಯ ದೇವಜನರೇ ಈ ಸಮಯ ಸ್ತುತಿಯ ಸಮಯ ನಮ್ಮ ದೇವರು ನನಗಾಗಿ ಮಾಡಿದ ಎಲ್ಲ ಕಾರ್ಯಗಳನ್ನು ನೆನೆಸಿ ಆತನನ್ನು ಮಹಿಮೆ ಪಡಿಸುವ ಈ ಸಮಯ ಈ ಸಮಯದಲ್ಲಿ
ಆತನನ್ನು ಕೊಂಡಾಡುವ, ಆತನನ್ನು ಮಹಿಮೆ ಪಡಿಸುವ ಪ್ರೀತಿಯ ದೇವ ಜನರೇ, ನಮ್ಮ ಸೋಲು ನೋಡುವುದು ಬೇಡ, ನಮ್ಮ ಕಷ್ಟ ನೋಡುವುದು ಬೇಡ, ಬದಲಾಗಿ ಸೋಲನ್ನು ಜಯವನ್ನಾಗಿ ಮಾರ್ಪಡಿಸಿದ ಯೇಸುವಿಗೆ ಮಹಿಮೆ ನಮನಗಳನ್ನು ಸಲ್ಲಿಸೋಣ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ ಯೇಸುವೇ, ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ, ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ, ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಯೇಸುವಿನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ, ಯೇಸುವಿನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ನನಗೆ ಸರ್ವವೂ ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ, ನನಗೆ ಸರ್ವವೂ ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ, ನನಗೆ ಸರ್ವವೂ ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ, ನನಗೆ ಸರ್ವವೂ ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ, ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ, ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, 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 ನೀನು ಎಲ್ಲವ ನೋಡಿಕೊಳ್ಳುವೆ. ಹಾಲೆಲೂಯಾ 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 ಪ್ರೀತಿಯ ದೇವಜನರೇ, ಯೇಸು ಎಲ್ಲವನ್ನ ನೋಡಿಕೊಳ್ಳುವ ದೇವರು, ಸಮಾಧಾನ ಕರ್ತನು, ಅದ್ಭುತ ಸ್ವರೂಪಿ, ಸರ್ವವು ಯೇಸುವಾಗಿದ್ದಾರೆ. ಪ್ರೀತಿಯ ದೇವಜನರೇ, ನನ್ನ ಜೀವನದ ಬಾಳಿನಲ್ಲಿ ಅನೇಕ ಘಟನೆಗಳು ನಡೆದು ಹೋದವು. ನಾನು ಮನಸ್ಸೋತು ಹೋದೆ, ಕಷ್ಟಗಳ ಮೇಲೆ ಕಷ್ಟಗಳು ನನ್ನ ಮೇಲೆ ಎರಗಿ ಬಂದಾಗ ಆ ಸಮಯದಲ್ಲಿ ಪ್ರಭು ಯೇಸುವಿನ ನಾಮ ನಾನು ತಿಳಿದಿರಲಿಲ್ಲ. ಕಷ್ಟಗಳು ನಷ್ಟಗಳು ನನ್ನ ಮೇಲೆ ಒಂದೊಂದಾಗಿ ಬಂದಾಗ ನಾನು ಸೋತು ಹೋದೆ ಪ್ರಿಯರೇ, ಸೋತು ಹೋಗಿ ಎಲ್ಲ ಜನರ ಮುಂದೆ ನಾನು ನಿಲ್ಲಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಆ ಸಮಯದಲ್ಲಿ ನಾನು ದೂರ 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 ಹೋದೆ. ಆ ಸಮಯದಲ್ಲಿ ಒಬ್ಬ ಸಹೋದರ ನನ್ನನ್ನು ಹುಡುಕಿ ಬರ್ತಾ ಇದ್ದಾನೆ. ಆ ಸಮಯದಲ್ಲಿ ನಾನು ಕುಳಿತುಕೊಂಡಂತ ಸ್ಥಳ ಬಸ್ ಸ್ಟ್ಯಾಂಡ್ ಆಗಿತ್ತು.
ಯಾರಿಗೂ ಬೇಡದ ಆ ಸ್ಥಿತಿಯಲ್ಲಿ ನಾನಿದ್ದೆ. ಪ್ರೀತಿಯ ದೇವ ಜನರೇ, ಯೇಸು ನನ್ನನ್ನು ಹುಡುಕಿ ಬಂದರು. ಒಬ್ಬ ಸಹೋದರನ ಮೂಲಕ ನನಗೆ ಯೇಸುವಿನ ಪ್ರೀತಿ ಮತ್ತು ಕರುಣೆಯ ಅನುಭವವಾಯಿತು. ನನಗೆ ಪ್ರಭು ಯೇಸುವಿನ ವಾಕ್ಯದ ಅರಿವು ಅವರು ಕೊಟ್ಟರು. ಪ್ರಾರ್ಥನಾ ತಂಡಕ್ಕೆ ಕರೆದು ಹೋದರು. ಅಲ್ಲಿ ನಾನು ತಿಳಿದುಕೊಂಡೆ ಯೇಸುವಿನ ಶಕ್ತಿ, ಯೇಸುವಿನ ಮಹಿಮೆ. ನನ್ನ ಜೀವನ ಯಾರಿಗೂ ಬೇಡವಾಗಿತ್ತು, ದುಸ್ತರವಾಗಿತ್ತು. ಏಕೆಂದರೆ ಬಡತನ, ಒಂದು ಕಡೆಯಲ್ಲಿ ಊಟ ಇಲ್ಲದ ಸ್ಥಿತಿ, ಒಂದು ಕಡೆ ಎಲ್ಲ ಕುಟುಂಬ ಜೀವನ ಅಸ್ತವ್ಯಸ್ತ. ಈ ರೀತಿ ಇರುವಾಗ ಪ್ರೀತಿಯ ದೇವಜನರೇ, ಯೇಸುವಿನ ಪ್ರೀತಿ, ಯೇಸುವಿನ ಕರುಣೆ ನನ್ನನ್ನು ಹುಡುಕಿ ಬಂತು. ಆ ಸ್ಥಿತಿಯಲ್ಲಿ ನಾನು ಸಂಪೂರ್ಣವಾಗಿ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡ ವ್ಯಕ್ತಿಯಂತಾಗಿದ್ದೆ. ಪ್ರೀತಿಯ ದೇವಜನರೇ, ಆ ಸ್ಥಿತಿಯಿಂದ ಯೇಸು ನನ್ನನ್ನು ಹುಡುಕಿ ಬಂದರು. ಅಂದು ಆ ಸಂಜೆ ಯೇಸುವಿನ ಪ್ರೀತಿಯ ಅರಿವು ನನಗಾಯಿತು. ಅರಿವು ವಾಕ್ಯದಿಂದ, ಅರಿವು ಆತನ ಆತ್ಮನ ಶಕ್ತಿಯಿಂದ. ಆ ಸಂಜೆ ನಾನು ಅನೇಕ ವರ್ಷಗಳಿಂದ ಬಳಲುತ್ತಿದ್ದ ಒಂದು ರೋಗ ಜಾಂಡಿಸ್ ಆಗಿತ್ತು. ಪ್ರೀತಿಯ ದೇವಜನರೇ, 10 ವರ್ಷಗಳಿಂದ ನನಗೆ ಜಾಂಡಿಸ್ ಕಾಯಿಲೆಯಾಗಿತ್ತು. ನಾನು ಲ್ಯಾಬಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಲ್ಯಾಬಲ್ಲಿ ಕೆಲಸ ಮಾಡುವಾಗ ಆ ಒಂದು ವೈರಸ್ ನನಗೆ ಅಂಟಿಕೊಂಡಿತ್ತು. 10 ವರ್ಷ ನಾನು ಆ ಕಾಯಿಲೆಯಿಂದ ಬಳಲಿದೆ, ಮನಸೋತು ಹೋದೆ. ಆ ಸಮಯದಲ್ಲಿ ನನಗೆ ಸಿಕ್ಕಿದ ನಾಮ ಯೇಸು ನಾಮ. ಆ ಯೇಸು ನಾಮವನ್ನು ನಾನು ಕರೆದೆ, ಬಿಡುಗಡೆ ಪಡೆದೆ. ಇಂದು ನಾನು ನಿಮ್ಮ ಮುಂದೆ ಇದ್ದೇನೆ ಪ್ರಿಯರೇ. ಏಕೆಂದರೆ ಎಲ್ಲ ಮಹಿಮೆ, ಎಲ್ಲ ಘನ ಮಾನ ಅವರಿಗೆ ಸಲ್ಲಬೇಕು. ಏಕೆಂದರೆ ಆ ಶಿಲುಬೆಯ ಯಜ್ಞದಿ ಯೇಸು ನನಗಾಗಿ ಕಾದರು. ಆ ಶಿಲುಬೆಯ ಯಜ್ಞ, ಪ್ರೀತಿಯ ಯಜ್ಞ, ರಕ್ಷಿಸುವ ಯಜ್ಞ, ಆ ಶಿಲುಬೆ ನನಗೆ ರಕ್ಷಣೆಯ ಜಯ ಧ್ವಜವಾಯಿತು. ಪ್ರೀತಿಯ ದೇವ ಜನರೇ, ನಾನು ಸೋತು ಹೋಗಿದ್ದೆ, ಬಿದ್ದು ಹೋಗಿದ್ದೆ, ನಾಶದ ಸ್ಥಿತಿಯಲ್ಲಿದ್ದೆ. ನಾನು ಒಂದೇ ಒಂದು ಮಾತು ಕೇಳ್ತಾ ಇದ್ದೆ, ಯೇಸುವೆ ಒಂದೇ ನನ್ನನ್ನು ಗುಣಪಡಿಸು, ಇಲ್ದಿದ್ರೆ ಈ ಲೋಕದಿಂದ ನನ್ನನ್ನು ಕರೆದುಕೊಂಡು ಹೋಗು. ಈ ರೀತಿಯ ವರ್ತನೆ ನನ್ನದಾಗಿತ್ತು. ಯಾವಾಗ ಯೇಸುವಿನ ಶಕ್ತಿ ನಾನು ಪಡೆದುಕೊಂಡೆ, ತಿಳಿದುಕೊಂಡೆ, ಆ ದಿನದಿಂದ ನಾನು ಪ್ರಭು ಯೇಸುವಿನ ಕೈಯಲ್ಲಿ ಇದ್ದ ಒಂದು ಮಗನಾದೆ. ನನ್ನನ್ನು ಯೇಸು ಎತ್ತಿ ಎತ್ತಿ ನಿಲ್ಲಿಸಿದರು. ಇವತ್ತು ನಿಮ್ಮ ಮುಂದೆ ಅನೇಕ ಜನರಿರಬಹುದು, ಸೋತು ಹೋಗಿದ್ದಿರಬಹುದು, ದುಃಖದಲ್ಲಿರಬಹುದು, ಕಷ್ಟದಲ್ಲಿ ನಷ್ಟದಲ್ಲಿ ಇದೇ ಹಾದಿಯನ್ನು ತುಳಿದಿರಬಹುದು. ಅನೇಕ ವರ್ಷಗಳ ಕಾಯಿಲೆ ಬಿಡದೆ ಬೆಂಬಿಡುತ್ತಿದೆ ನಿಮಗೆ. ಆದರೆ ನಿನ್ನ ಜೀವ ಯೇಸುವಿನ ಕೈಯಲ್ಲಿ ಇದೆ. ಭಯಪಡಬೇಡ ದೇವ ಮಗನೇ, ದೇವ ಮಗಳೇ. ಈ ಸಮಯ ಪ್ರಭು ಯೇಸುವಿನ ಕೈಗಳಿಗೆ ಒಪ್ಪಿಸಿಬಿಡು. ನಿನ್ನನ್ನು ಆತನು ಎತ್ತಿ ಹಿಡಿಯುವನು. ಆ ಶಿಲುಬೆಯ ಯಜ್ಞದಿ ನನಗಾಗಿ ಜೀವ ನೀಡಿದ ಯೇಸು ನಿನ್ನ ನನ್ನ ಜೊತೆಯಲ್ಲಿದ್ದಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದು ಗೀತೆ ಹಾಡುತ್ತಾ ಪ್ರಭು ಯೇಸುವನ್ನು ನಾವು ಕೊಂಡಾಡೋಣ. ಚಪ್ಪಾಳೆ ತಟ್ಟುತ್ತ ಆ ನಾಮವನ್ನು ಕೊಂಡಾಡೋಣ ಪ್ರತಿಯೊಬ್ಬರು. ಸಂತೋಷದಿಂದ ಯೇಸುವಿನ ಮುಂದೆ ನೀನು ಚಪ್ಪಾಳೆ ತಟ್ಟು. ನಿನ್ನ ಕಷ್ಟಗಳ ಜೊತೆಗೆ, ನಿನ್ನ ನಷ್ಟಗಳ ಜೊತೆಗೆ ನೀನು ಪ್ರಭುವನ್ನು ಕೊಂಡಾಡು. ಏಕೆಂದರೆ ಜಯ ಕೊಡುವ ಏಕೈಕ ನಾಮ ಯೇಸು ನಾಮ, ನಿನ್ನನ್ನು ಸ್ವಸ್ಥಪಡಿಸುವ ನಾಮ ಯೇಸು ನಾಮ, ಬಿಡುಗಡೆಗೊಳಿಸುವ ನಾಮ ಯೇಸು ನಾಮ. ಚಪ್ಪಾಳೆ ತಟ್ಟುತ್ತಾ
ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. 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 ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವ ಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವ ಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ. ಚಪ್ಪಾಳೆ ತಟ್ಟುತ್ತಾ ಆತನ ಒಂದೊಂದು ಅದ್ಭುತಗಳನ್ನು ಧ್ಯಾನಿಸೋಣ ಪ್ರಿಯರೇ. ನಾನು ಇವತ್ತು ಬದುಕುತ್ತಿರೋದು, ನೀವು ಬದುಕುತ್ತಿರೋದು ಆತನ ಪ್ರೀತಿಯಿಂದಲೇ, ಆತನ ರಕ್ಷಣೆಯಿಂದಲೇ. ನಾನು ಒಂದೊಂದು ಹೆಜ್ಜೆಗೂ ಆತನನ್ನು ನಾನು ಮುಂದೆ ನೋಡುತ್ತಿದ್ದೇನೆ. ಏಕೆಂದರೆ ಆತನ ರಕ್ಷಣೆ ನನ್ನ ಮೇಲಿದೆ, ನನ್ನ ಕುಟುಂಬದ ಮೇಲಿದೆ, ನನ್ನ ಸರ್ವಸ್ವದ ಮೇಲಿದೆ. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅವೇ ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಬ್ರಹಾಮ ಆಶೀರ್ವಾದ ಶಿಲುಬೆಯಿಂದಲೇ ದೊರಕಿತು. ಆಮೆನ್. ಅಬ್ರಹಾಮ ಆಶೀರ್ವಾದ ಶಿಲುಬೆಯಿಂದಲೇ ದೊರಕಿತು. ಅಬ್ರಹಾಮ ಆಶೀರ್ವಾದ ಶಿಲುಬೆಯಿಂದಲೇ ದೊರಕಿತು. ಅಬ್ರಹಾಮ ಆಶೀರ್ವಾದ ಶಿಲುಬೆಯಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವ ಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವ ಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನನಗಾಗಿಯೇ ಪ್ರಾಣ ನೀಡಿದೆ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವ ಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ.
Hallelujah, 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 Hallelujah. ಪ್ರೀತಿಯ ದೇವ ಜನರೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ, ಸರ್ವ ಶಕ್ತ ನೀನೇ. ಒಬ್ಬೊಬ್ಬರ ಅನುಭವ ಒಂದೊಂದು,
ನಾನಿವತ್ತು ನಿಮ್ಮಲ್ಲಿ ಕೇಳಿದರೆ ನಿಮ್ಮ ಅನುಭವ ಪ್ರಭು ಯೇಸುವಿನಲ್ಲಿ ವಿವಿಧ ರೀತಿಯಲ್ಲಿ ಇದೆ. ಪ್ರಿಯರೇ, ಒಬ್ಬೊಬ್ಬರನ್ನು ರಕ್ಷಿಸಿದ ಆತನ ಪ್ರೀತಿ ಮಹೋನ್ನತವಾದುದು, ಮನೋಹರವಾದುದು. ಪ್ರೀತಿಯ ದೇವ ಜನರೇ, ಧೂಳಿನಿಂದ ನನ್ನ ಎತ್ತಿದೆ ಸಮಾಧಾನ ಕರ್ತ ನೀನೆ. ಅನೇಕ ಆಕ್ಸಿಡೆಂಟ್ಗಳಿಂದ, ಅಪಘಾತಗಳಿಂದ ಯೇಸು ನನ್ನನ್ನು ರಕ್ಷಿಸಿಲ್ವೇ? ಅನೇಕ ರೀತಿಯ ಕಾಯಿಲೆಗಳಿಂದ ಯೇಸು ನನ್ನನ್ನು ರಕ್ಷಿಸಿಲ್ವೇ? ಇವತ್ತು ನಾನು ಜೀವಿಸುತ್ತಿರುವುದಾದರೆ ಆತನ ನಾಮದ ಕಾರಣದಿಂದ ಮಾತ್ರ, ಹೌದಲ್ವಾ? ಪ್ರೀತಿಯ ದೇವಜನರೇ, ನೆನಪಿಸಿಕೊಳ್ಳೋಣ ಒಂದೊಂದು ಯೇಸು ಮಾಡಿದ ಕಾರ್ಯಗಳನ್ನು. ಒಂದು ದಿನ ನಾನು ಕೂಡ ಕುಟುಂಬ ಸಮೇತವಾಗಿ ಒಂದು ಕಾರ್ಯಕ್ಕೆ ತೆರಳುತ್ತಾ ಇದ್ದೆ ಮೈಸೂರಿಗೆ. ನಮಗೆ ಆ ದಿನ ಬಹಳ ದೊಡ್ಡದಾದ ಬೆಟ್ಟದಿಂದ ಇಳಿಯಬೇಕಾಗಿತ್ತು. ಆ ವಾಹನ ಬಹಳ ದೊಡ್ಡದು, ಆ ಬೆಟ್ಟದಿಂದ ಇಳಿಯುತ್ತಿರುವ ಆ ಸಮಯದಲ್ಲಿ ಪ್ರೀತಿಯ ದೇವಜನರೇ, ನಾವು ಪ್ರಯಾಣಿಸುವ ಆ ವಾಹನ ಬ್ರೇಕ್ ಫೇಲ್ ಆಯಿತು. ಡ್ರೈವರ್ ಬೆವರಿದ್ದಾನೆ, ನನ್ನ ಇಡೀ ಕುಟುಂಬ, ಅದರ ಜೊತೆಗೆ ನನ್ನ ಅಕ್ಕನ ಇಬ್ಬರು ಮಕ್ಕಳು ನಮ್ಮ ಜೊತೆಗಿದ್ದಾರೆ. ವಾಹನ ಓಡ್ತಾ ಇದೆ. ಹಿಂದಿನಿಂದ ಬಸ್ಗಳು, ಮುಂದಿನಿಂದ ವಾಹನಗಳು, ಯಾವ ಸ್ಥಳವೂ ಇಲ್ಲ. ಆ ಕಡೆ ನೋಡುವಾಗ ಪ್ರಪಾತ, ಈ ಕಡೆ ನೋಡುವಾಗಲೂ ಪ್ರಪಾತ. ಪ್ರೀತಿಯ ದೇವ ಜನರೇ, ಆ ಸಮಯದಲ್ಲಿ ನಾವು ಕರೆದು ಯೇಸುವಿನ ನಾಮ ಕೊಂಡಾಡಿದೆವು. ಆತನ ನಾಮದ ಮಹಿಮೆ ಇಡೀ ಕುಟುಂಬ ಕೊಂಡಾಡಿತು, ಯೇಸುವಿನ ನಾಮದ ಮಹಿಮೆ. ಏಕೆಂದರೆ ನಮಗೆ ಆ ಸಮಯದಲ್ಲಿ ಬೇರೆ ಯಾವ ಸಾಧ್ಯತೆಯೂ ಇಲ್ಲ. ಒಂದೇ, ನಾವು ಸಾಯ್ಬೇಕು. ಪ್ರೀತಿಯ ದೇವ ಜನರೇ, ಕೊನೆಯ ಆ ಸಮಯ ವಾಹನ ಸಂಪೂರ್ಣವಾಗಿ ಮಗುಚಿ ಬಿತ್ತು. ಮಕ್ಕಳು, ಕುಟುಂಬ ಎಲ್ಲವೂ ಆ ವಾಹನದಲ್ಲಿತ್ತು, ವಾಹನ ಮಗುಚಿ ಬಿತ್ತು. ಪ್ರೀತಿಯ ದೇವ ಜನರೇ, ಆ ಸಮಯ ಒಬ್ಬೊಬ್ಬರಾಗಿ ಒಬ್ಬೊಬ್ಬರನ್ನು ನೋಡುವ ಸಮಯ, ಒಬ್ಬೊಬ್ಬರೇ ಆ ವಾಹನದಿಂದ ಹೊರಗೆ ಬರಲು ಪ್ರಯತ್ನ ಪಟ್ಟೆವು. ಒಬ್ಬೊಬ್ಬರ ಮುಖ ನಾವು ನೋಡ್ತಾ ಇದ್ದೆವು, ನಿನಗೇನಾಗಿದೆ, ನನಗೇನಾಗಿದೆ, ಮಕ್ಕಳಿಗೇನಾಗಿದ್ದಿರಬಹುದು. ಒಂದು ಒಂದು ರಕ್ತ ನಮ್ಮ ದೇಹದಿಂದ ಚಿಮ್ಮಲಿಲ್ಲ. ಯಾವ ದೇಹದ ಒಂದೊಂದು ವಿಚಾರಗಳು ಗಾಯಗೊಂಡಿರಲಿಲ್ಲ, ಒಂದೊಂದು ಎಲುಬಿಗೂ ಸಹ ಪೆಟ್ಟಾಗಲಿಲ್ಲ. ಪ್ರೀತಿಯ ದೇವ ಜನರೇ, ಏಕೆಂದರೆ ನಮ್ಮ ಜೊತೆಗಿದ್ದವರು ಸರ್ವ ಶಕ್ತರು. ಆಮೆನ್, 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 ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮ ಜೀವಿತದಲ್ಲಿ ಇಂಥ ಅನೇಕ ವಿಚಾರಗಳು ನಡೆದಿದ್ದಿರಬಹುದು. ಇವತ್ತು ಆ ವಿಚಾರವನ್ನು ಧ್ಯಾನಿಸೋಣ. ಏಕೆಂದರೆ ಇಬ್ರಿಯರಿಗೆ ಬರೆದ ಪತ್ರ 13:8 ಹೇಳ್ತಾ ಇದೆ, ಯೇಸು ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದು ಇರುವವರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೇಸು ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದು ಇರುವ ದೇವರು. ಎಲ್ಲರೂ ಕರಗಳನ್ನು ಎತ್ತಿಕೊಳ್ಳೋಣ, ಎಲ್ಲರೂ ಕರಗಳನ್ನು ಎತ್ತಿಕೊಳ್ಳೋಣ. ಎತ್ತಿದ ಈ ಕರಗಳಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರ 13:8 ನಾವು ಒಟ್ಟಾಗಿ ಹೇಳೋಣ. ನಾವು ಹೇಳೋಣ, ಇಬ್ರಿಯರಿಗೆ ಬರೆದ ಪತ್ರ, ಇಬ್ರಿಯರಿಗೆ ಬರೆದ ಪತ್ರ 13:8 8 ಯೇಸು ನಿನ್ನೆ ಇದ್ದ ಹಾಗೆ ಇಂದು
ಇಂದು ಎಂದೆಂದಿಗೂ ಇರುವ ದೇವರು ಎಂದೆಂದಿಗಿರುವ ದೇವರು ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ 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 ಯೇಸು ಯೇಸು ನಿನ್ನನ್ನು ನಿನ್ನನ್ನು ರಕ್ಷಿಸುವ ದೇವರು ರಕ್ಷಿಸುವ ದೇವರು ರಕ್ಷಿಸುವ ದೇವರು ರಕ್ಷಿಸುವ ದೇವರು ಹಾಲೆಲೂಯಾ 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 ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ ಪ್ರೀತಿಯ ದೇವಜನರೇ ಆತನ ನಾಮವನ್ನು ಕೊಂಡಾಡೋಣ. ನಿತ್ಯ ಪಿತನೆ ಆರಾಧನೆ, ನಿತ್ಯ ಸುತನೆ ಆರಾಧನೆ, ಆ ಗೀತೆಯನ್ನು ಹಾಡುತ್ತಾ ಆತನ ನಾಮವನ್ನು ಕೊಂಡಾಡೋಣ. ಏಕೆಂದರೆ ಇವತ್ತು ಧೂಳಿನಿಂದ ರಕ್ಷಿಸದ ದೇವರು, ನಿನ್ನನ್ನು ನನ್ನನ್ನು ರಕ್ಷಿಸಿದ ದೇವರು. ಇವತ್ತು ಧೂಳಿಗೆ ಸಮವಾಗಬೇಕಾಗಿತ್ತು ನಾವು, ಆದರೆ ಆ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸಲಿಲ್ಲ. ಬದಲಾಗಿ ನನ್ನನ್ನು ನಮ್ಮನ್ನು ಎಲ್ಲರನ್ನು ಎತ್ತಿ ಹಿಡಿದರು. ಎತ್ತಿ ಹಿಡಿದದ್ದು ಆತನ ಕೈಗಳು, ಆತನ ರಕ್ಷೆ, ಆ ಶಿಲುಬೆಯ ರಕ್ಷೆ. ಪ್ರೀತಿಯ ದೇವಜನರೇ, ದೇಹವನ್ನು ಮಾತ್ರವಲ್ಲ ನಮ್ಮ ಆತ್ಮವನ್ನು ಕೂಡ ಅವರು ರಕ್ಷಿಸುವ ದೇವರು ರಕ್ಷಿಸಿದ್ದಾರೆ. ಹಾಲೆಲೂಯ 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 ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಎಲ್ಲರೂ ಕರೆಯೋಣ ಹಾಲೆಲೂಯ. ಕರಗಳನ್ನು ಎತ್ತುತ್ತಾ ಆತನ ನಾಮವನ್ನು ಕೊಂಡಾಡೋ, ನಮ್ಮ ಕರಗಳನ್ನು ಎತ್ತುತ್ತಾ ಸ್ತುತಿಸೋಣ. ಹಾಲೆಲೂಯ 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 ಚಪ್ಪಾಳೆ ತಟ್ಟುತ್ತಾ ನಿತ್ಯ ಪಿತನಿಗೆ ಆರಾಧನೆ ಸಲ್ಲಿಸೋಣ. ನಿತ್ಯ ಸುತನಿಗೆ, ನಿತ್ಯ ಆತ್ಮನಿಗೆ ಆರಾಧನೆ ಸಲ್ಲಿಸೋಣ. ಪ್ರಿಯರೇ, ಈ ಸಮಯ ಆತನ ಆರಾಧನೆ ಮಾಡುವ ಸಮಯ, ಆತನ ಮಹಿಮೆಯನ್ನು ಕೊಂಡಾಡುವ ಸಮಯ. ನಿತ್ಯ ಪಿತನೇ ಆರಾಧನೆ, ನಿತ್ಯ ಸುತನೆ ಆರಾಧನೆ, ನಿತ್ಯಾತ್ಮರೇ ಆರಾಧನೆ, ಅನಂತ ಸ್ನೇಹವೇ ಆರಾಧನೆ. ನಿತ್ಯ ಪಿತನೇ ಆರಾಧನೆ, ನಿತ್ಯ ಸುತನೆ ಆರಾಧನೆ, ನಿತ್ಯಾತ್ಮರೇ ಆರಾಧನೆ, ಅನಂತ ಸ್ನೇಹವೇ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ನಿತ್ಯ ಪಿತನೆ ಆರಾಧನೆ, ನಿತ್ಯ ಸುತನೆ ಆರಾಧನೆ, ನಿತ್ಯಾತ್ಮರೇ ಆರಾಧನೆ, ಅನಂತ ಸ್ನೇಹವೇ ಆರಾಧನೆ. ನಿತ್ಯ ಪಿತನೆ ಆರಾಧನೆ, ನಿತ್ಯ ಸುತನೆ ಆರಾಧನೆ, ನಿತ್ಯಾತ್ಮರೇ ಆರಾಧನೆ, ಅನಂತ ಪ್ರೇಮವೇ ಆರಾಧನೆ. ಸರ್ವ ಸೃಷ್ಟಿಗೂ ಒಡೆಯನಾದ ದೇವರು, ನಮ್ಮನ್ನು ಪ್ರೀತಿಸಿದ ದೇವರು, ತನ್ನ ಏಕೈಕ ಪುತ್ರರನ್ನು ಈ ಲೋಕಕ್ಕೆ ಕಳುಹಿಸಿದರು. ಆತನನ್ನು ವಿಶ್ವಾಸಿಸುವ ಯಾರು ನಾಶ ಹೊಂದದೆ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಆ ಉದ್ದೇಶದಲ್ಲಿ ನಾವಿದ್ದೇವೆ ಪ್ರಿಯರೇ, ಆತನ ರಕ್ಷಣೆಯ ಮಾರ್ಗದಲ್ಲಿ ನಾವಿದ್ದೇವೆ. ಆತನ ನಾಮವನ್ನು ಕೊಂಡಾಡೋಣ, ಆರಾಧಿಸೋಣ. ಸೃಷ್ಟಿಗಳೆಲ್ಲ ಕರ್ತನಿಗೆ ಆರಾಧನೆ ಮಾಡಿರಿ, ಭೂಮಿ ವಾಸಿಗಳಿ ದೇವ ಪುತ್ರನ ಆರಾಧನೆ ಮಾಡಿರಿ. ಸೃಷ್ಟಿಗಳೆಲ್ಲ ಕರ್ತರಿಗೆ ಆರಾಧನೆ ಮಾಡಿರಿ, ಭೂಮಿ ವಾಸಿಗಳಿ ದೇವ ಪುತ್ರನ ಆರಾಧನೆ ಮಾಡಿರಿ. ಇವರೇ ಕರಕ್ಷಕ, ಇವರೇ ಕನಾಯಕ, ಇವರೇ ಜೀವದಾಯಕ, ಇವನೇ ಶ್ರೀಯೇಸು ರಾಜ,
ಇವರೇ ಏಕ ರಕ್ಷಕ ಇವರೇ ಏಕ ನಾಯಕ ಇವರೇ ಜೀವದಾಯಕ ಇವರೇ ಶ್ರೀ ಯೇಸು ರಾಜ ಆರಾಧನೆ ನಿಮಗೆ ಆರಾಧನೆ 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 ನಿತ್ಯ ಪಿತನೆ ಆರಾಧನೆ ನಿತ್ಯ ಸುತ್ತನೆ ಆರಾಧನೆ ನಿತ್ಯಾತ್ಮರೆ ಆರಾಧನೆ ಅನಂತ ಸ್ನೇಹವೇ ಆರಾಧನೆ ನಿತ್ಯ ಪಿತನೆ ಆರಾಧನೆ ನಿತ್ಯ ಸುತನೆ ಆರಾಧನೆ ನಿತ್ಯಾತ್ಮರೆ ಆರಾಧನೆ ಅನಂತ ಸ್ನೇಹವೇ ಆರಾಧನೆ ಹಲ್ಲೆಲೂಯಾ 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 ಆರಾಧನೆ ಯೇಸು ರಾಜನಿಗೆ ಆರಾಧನೆ ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಪ್ರೀತಿಯ ದೇವಜನರೇ, ಅಪ್ಪುಸುಲರ ಕೃತ್ಯ 17ನೇ ಅಧ್ಯಾಯ ವಾಕ್ಯ 27 ನಮಗೆ ಹೀಗೆ ಹೇಳ್ತಾ ಇದೆ. ಜನರು ತಮ್ಮನ್ನು ಅರಸಬೇಕೆಂಬುದೇ ಅವರ ಉದ್ದೇಶ. ಹೀಗಾದರೂ ತಮ್ಮನ್ನು ಅರಸಿ ಸಾಕ್ಷಾತ್ಕರಿಸಿಕೊಂಡರು ಎಂದು ದೇವರು ಹೀಗೆ ಮಾಡಿದರು. ಪ್ರೀತಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟ ನಷ್ಟಗಳು ನಮಗೆ ಎದುರಾಗ್ತವೆ. ಅದರ ಉದ್ದೇಶ, ನಾವು ದೇವರನ್ನು ಕಂಡುಕೊಳ್ಳಬೇಕು, ಆತನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಎಂಬುದೇ ಅವರ ಉದ್ದೇಶ. ನನ್ನ ಜೀವಿತದಲ್ಲಿ ಒಂದೊಂದು ಕಷ್ಟಗಳು ಬಂದವು. ಈ ಕಷ್ಟಗಳು ಇವತ್ತು ಯೇಸು ನನಗೆ ಸಾಕ್ಷಿಯಾಗಿ ಮಾರ್ಪಡಿಸಿದರು. ಪ್ರೀತಿಯ ದೇವಜನರೇ, ಕಷ್ಟ ಬರುವಾಗ ಕೊರಗುವುದು ಸಹಜ, ದುಃಖ ಪಡುವುದು ಸಹಜ. ಆದರೆ ಯೇಸು ನಮ್ಮಿಂದ ದೂರ ಇಲ್ಲ. ವಾಕ್ಯ ನಮಗೆ ಹೀಗೆ ಹೇಳ್ತಾ ಇದೆ, ಆದರೂ ನಮ್ಮಲ್ಲಿ ಯಾರೊಬ್ಬರಿಂದಲೂ ದೇವರು ದೂರವಿಲ್ಲ. ನಾವು ಜೀವಿಸುವುದು, ಚಲಿಸುವುದು, ಇರುವುದು ಅವರಲ್ಲೇ. ನಾವು ಜೀವಿಸುವುದು, ಚಲಿಸುವುದು, ಇರುವುದು ಅವರಲ್ಲೇ. ಪ್ರೈಸ್ ದಿ ಲಾರ್ಡ್, 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 ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವಜನರೇ, ಕಷ್ಟಗಳು ನಮಗೆ ಅನೇಕರಿಗೆ ದೇವರಿಂದ ದೂರ ತಳ್ಳಲ್ಪಡುವ ಒಂದು ಸಮಯವಾಗ್ತದೆ. ಅನೇಕ ಜನರು ನಮ್ಮಲ್ಲಿ ಬಂದು ಹೇಳ್ತಾ ಇದ್ದಾರೆ, ಕಷ್ಟ ಬಂದ ನಂತರ ನಾನು ದೇವರಿಂದ ದೂರ ಹೋದೆ. ಪ್ರೀತಿಯ ದೇವಜನರೇ, ವಿಶ್ವಾಸ
ಕಳೆದುಕೊಳ್ಳುವ ಈ ಸ್ಥಿತಿಯಲ್ಲಿ ನಾವಿದ್ದೇವೆ. ಪ್ರಯಾಣಿಸುತ್ತಿರುವ ದೋಣಿಯಲ್ಲಿ ಶಿಷ್ಯರ ಜೊತೆ ಯೇಸು ಇದ್ದರು. ನಿನ್ನ ಜೀವನ ಪ್ರಯಾಣದಲ್ಲಿ ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೇವೆ, ಯೇಸು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅದರ ಅರಿವು ನಮಗೆ ಬಹಳ ಕಷ್ಟ ಆಗ್ತಾ ಇದೆ. ಸಾಲದ ಸುಳಿಯಲ್ಲಿ ನಾನು ಮುಳುಗಿರುವಾಗ, ರೋಗ ನನ್ನನ್ನು ಹಿಂಡುವಾಗ ಅನೇಕ ಬಾರಿ ನಾನು ಕೇಳ್ತಿದ್ದೇನೆ, ದೇವರೇ ನೀವು ಎಲ್ಲಿದ್ದೀರಿ? 10 ವರ್ಷ ಜಾಂಡಿಸ್ ಕಾಯಿಲೆಯಿಂದ ಬಳಲಿ ಪ್ರತಿ ತಿಂಗಳು ನನ್ನ ದೇಹದ ತೂಕ ಕ್ಷೀಣಿಸುತ್ತಿರುವಾಗ ನಾನು ಕೇಳಿದ್ದೆ, ದೇವರೇ ನೀವು ಎಲ್ಲಿದ್ದೀರಿ, ಎಲ್ಲಿದ್ದೀರಿ? ನಾನು ಕಷ್ಟ ಪಡ್ತಾ ಇದ್ದೇನೆ, ಸಂಕಟದ ಹಾದಿ ತುಳಿತಾ ಇದ್ದೇನೆ, ಯೇಸುವೆ ನನಗೆ ನೀವು ಬೇಕು. ಪ್ರೀತಿಯ ದೇವ ಜನರೇ, ಅನೇಕರು ನಾವು ವಿಶ್ವಾಸವನ್ನು ಕಳೆದು ಪಾಪದಲ್ಲಿ ಬಿದ್ದಿದ್ದೇವೆ, ಪಾಪಗಳನ್ನು ಕಟ್ಟಿಕೊಂಡಿದ್ದೇವೆ, ಲೋಕದ ಹಿಂದೆ ಹೋಗಿದ್ದೇವೆ, ಪ್ರಭು ಯೇಸುವನ್ನ ಬಿಟ್ಟು ಅನ್ಯ ದೇವರ ಮೊರೆ ಹೋಗಿದ್ದೇವೆ. ಪ್ರೀತಿಯ ದೇವ ಜನರೇ, ಪಾಪಗಳನ್ನು ಮಾಡಿ ದೇವರಿಂದ ದೂರ ಹೋದ ನಾವು ಮತ್ತೊಮ್ಮೆ ತಿರುಗಿ ಪ್ರಭುವಿನ ಕಡೆಗೆ ಬರೋಣ, ಪ್ರಭುವಿನ ಸಾನ್ನಿಧ್ಯದೆಡೆಗೆ ಬರೋಣ. ಏಕೆಂದರೆ ಅವರಲ್ಲಿದೆ ಕ್ಷಮೆ, ಅವರಲ್ಲಿದೆ ಬಿಡುಗಡೆ, ಅವರಲ್ಲಿದೆ ಶಾಂತಿ, ಸಮಾಧಾನ, ಶಾಲೋಮ್. ಈ ಸಮಯದಲ್ಲಿ ಕಣ್ಣುಗಳನ್ನು ಒಂದು ನಿಮಿಷ ಮುಚ್ಚಿಕೊಳ್ಳೋಣ. ಹೃದಯದ ಮೇಲೆ ನಮ್ಮ ಕರಗಳನ್ನು ಇಟ್ಟುಕೊಳ್ಳುತ್ತಾ ಯೇಸುವಿಗೆ ಹೇಳೋಣ, ಪ್ರಭುವೇ ನೀವು ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದು ಇರುವ ದೇವರು, ಮತ್ತೊಮ್ಮೆ ನಿಮ್ಮ ಪಾದದೆಡೆಗೆ ಬರ್ತಾ ಇದ್ದೇನೆ. ನಾನು ಯೋಗ್ಯನಲ್ಲ, ನಾನು ಯೋಗ್ಯಳಲ್ಲ, ಆದರೆ ನಿಮ್ಮ ಒಂದೊಂದು ಮಾತು, ನಿಮ್ಮ ಕರುಣೆಯ ಪ್ರೀತಿಯ ಮಾತು ನನ್ನನ್ನು ನಿಮ್ಮ ಹತ್ತಿರ ಸೆಳೀತಾ ಇದೆ, ನಿಮ್ಮ ಹತ್ತಿರ ಸೆಳೀತಾ ಇದೆ. ದುಂದುಗಾರ ಮಗನು ಬಂದ ಹಾಗೆ ಮತ್ತೊಮ್ಮೆ ನಿಮ್ಮ ಕಡೆಗೆ ತಿರುಗಿ ಬರ್ತಾ ಇದ್ದೇನೆ. ಯೇಸುವೆ, ನೀವು ಪಾಪಿಯನ್ನು ಎಂದಿಗೂ ದೂರ ತಳ್ಳುವ ದೇವರಲ್ಲ. ನಾನು ಬಂದದ್ದು ಪಾಪಿಗಳನ್ನು ಹುಡುಕಲು. ಪ್ರೀತಿಯ ದೇವ ಜನರೇ, ಈ ಗೀತೆಯ ಮೂಲಕ ನಾವು ಪ್ರಭುವಿನ ಕರುಣೆ ಪ್ರೀತಿಯೆಡೆಗೆ ಬರೋಣ. ಯೋಗ್ಯನು ನಾನಲ್ಲ ಪ್ರಭುವೇ. ತಲೆನ ಭಾಗಿಸಿ ಆತನ ಮುಂದೆ ನಿಲ್ಲೋಣ. ಒಂದೊಂದು ಪಾಪ ಪ್ರಭುವಿನ ಮರಣಕ್ಕೆ ಕಾರಣವಾಯಿತು. ನನ್ನೊಂದೊಂದು ದ್ರೋಹ ಪ್ರಭುವಿನ ಮರಣಕ್ಕೆ ಕಾರಣವಾಯಿತು. ಅನೇಕ ಬಾರಿ ನನ್ನ ಜೀವಿತದ ಒಳಿತಾದಾಗ ನಾನು ಸುಧಿಸಿದೆ, ಕೆಡುಕು ಉಂಟಾದಾಗ ಪೇತ್ರನಂತೆ ಅಲ್ಲ ಗೆಳೆದೆ. ಯೋಗ್ಯನಲ್ಲದೆ ಪ್ರಭುವೇ, ಯೋಗ್ಯನು ನಾನಲ್ಲ. ಯೋಗ್ಯನು ನಾನಲ್ಲ ಪ್ರಭುವೇ, ನಿನ್ನ ಮುಂದೆ ನಾನಿಲ್ಲಲು. ಯೋಗ್ಯನು ನಾನಲ್ಲ ಪ್ರಭುವೇ, ನಿನ್ನ ಮುಂದೆ ನಾನಿಲ್ಲಲು.
ಪ್ರಭುವಿನ ಪ್ರೀತಿ ಇನ್ನ ಪಾಪಕ್ಕಿಂತ ಅಗಾಧವಾಗಿದೆ. ಪ್ರಭುವಿನ ಕರುಣೆ ನಿನ್ನೆಲ್ಲ ಪಾಪಗಳು ಕ್ಷಮಿಸುವ ಪಾಪ ಪರಿಹಾರವಾಗಿದೆ. ಇದು ಕಲ್ವಾರಿಯ ಬುಡದಲ್ಲಿ ನೀನು ನಿಲ್ಲು. ಆತನ ಕರುಣೆ ಮತ್ತು ಪ್ರೀತಿ ಆ ರಕ್ತಧಾರೆಯಿಂದ ಇಳಿದು ಬರ್ತಾ ಇದೆ, ಅದನ್ನು ನೀನು ಪಡೆದುಕೊಳ್ಳು. ಓ ಪ್ರೀತಿಯ ಮಗಳೇ, ನೀನು ದೇವರಿಂದ ದೂರ ಹೋಗಿದೆಯೆಂದು ಕೊರಗಬೇಡ, ಏಕೆಂದರೆ ನಿನ್ನನ್ನು ಹುಡುಕಿ ಬಂದ ಪ್ರೀತಿ ಯೇಸುವಿದಾಗಿದೆ. ಒಬ್ಬೊಬ್ಬರನ್ನು ಕರೆಯುವ ಬರ ಸೆಳೆಯುವ ಪ್ರೀತಿ ಪ್ರಭುವಿನ ಯೇಸುವಿನದಾಗಿದೆ. ಈ ಸಮಯದಲ್ಲಿ ಕರೆದು ನೋಡು, ಆತನ ಕರುಣೆಗೆ ಮಿತಿಯಿಲ್ಲ. ಯಾವ ಪಾಪಿಯಾದರೂ ಪ್ರಭುವಿನ ರಕ್ತದಿಂದ ತೊಳೆಯಲ್ಪಡವನು. ಆತನ ಪಾದಕ್ಕೆ ಇಳಿದು ಬಾ ಮಗಳೇ, ಮಗನೇ, ಈ ಸಮಯ ಧ್ಯಾನಿಸು ಆತನ ಪ್ರೀತಿಯನ್ನು. ಒಂದೊಂದು ಪಾಪಗಳನ್ನು ತೊಳೆದು ಹಾಕುವ ಆತನ ಕರುಣೆಯ ರಕ್ತ ನಿನ್ನ ಮೇಲಿದೆ. ಇಡೀ ಲೋಕಕ್ಕಾಗಿ, ಸಮಸ್ತ ಜನರಿಗಾಗಿ ಅವರು ಪ್ರಾಣ ತೆತ್ತರು. ಈ ಸಮಯ ನಿನಗಾಗಿಯೂ ನಿನಗಾಗಿಯೂ ಆತನು ಪ್ರಾಣ ತೆತ್ತನು. ಇದು ಆತನ ಕರುಣೆಗೆ ಇಳಿದು ಬಾ. ನಿನ್ನ ರೋಗಗಳನ್ನು ಸಮರ್ಪಿಸು, ನಿನ್ನ ಹಣಕಾಸಿನ ಕಷ್ಟಗಳನ್ನು ಸಮರ್ಪಿಸು, ನಿನ್ನ ಮುಂದಿನ ಭವಿಷ್ಯವನ್ನು ನೀನು ಸಮರ್ಪಿಸು. ಏಕೆಂದರೆ ಪ್ರಭು ಯೇಸುವಿನಲ್ಲಿದೆ ಕರುಣೆ, ಯೇಸುವಿನಲ್ಲಿದೆ ಅದೇ ಪ್ರೀತಿ. ಸಮರ್ಪಿಸು ನಿನ್ನ ಕುಸಿತವಾದ ಜೀವನ, ಸಮರ್ಪಿಸು ನಿನ್ನ ಹಣಕಾಸಿನ ಮುಗ್ಗಟ್ಟು, ಸಮರ್ಪಿಸು ಛಿದ್ರ ಛಿದ್ರವಾಗಿ ಹೋದಂತ ನಿನ್ನ ಕುಟುಂಬ ಜೀವಿತ, ಸಮರ್ಪಿಸು ಮನೆ ಇಲ್ಲದೆ ಕೊರಗುತ್ತಿರುವ ಓ ನನ್ನ ಮಗಳೇ, ಓ ನನ್ನ ಸಹೋದರಿಯೇ, ಸಮರ್ಪಿಸು. ನಿನಗೆ ಯಾರು ಇಲ್ಲ ಎಂದು ನೀನು ಚಿಂತಿಸುವ ಪ್ರತಿಯೊಂದು ಕ್ಷಣಗಳನ್ನು ಸಮರ್ಪಿಸು. ನನ್ನನ್ನು ಪ್ರೀತಿಸುವವರು ಯಾರು ಇಲ್ಲ ಎಂಬುದನ್ನು ಕೊರಗು ನಿನ್ನ ಜೀವಿತದಲ್ಲಿ ಇದೆ, ಅದನ್ನು ಸಮರ್ಪಿಸು. ನಿನ್ನ ಕ್ಯಾನ್ಸರ್ ರೋಗಗಳಾಗಿರಬಹುದು, ವಿವಿಧ ಕಾಯಿಲೆಗಳು ನಿನ್ನ ಜೀವಿತವನ್ನು ಆಳುತ್ತಿರಬಹುದು, ಆದರೆ
ಯೇಸು ನಿನ್ನಿಂದ ದೂರ ಇಲ್ಲ. ಪ್ರೇಷಿತರ ಕಾರ್ಯಕಲಾಪ 17ನೇ ಅಧ್ಯಾಯ 27ನೇ ವಾಕ್ಯ, ಅವರು ನಮ್ಮಿಂದ ಯಾರೊಬ್ಬರಿಂದಲೂ ದೇವರು ದೂರವಿಲ್ಲ. ಏಕೆಂದರೆ ನಾವು ಜೀವಿಸುವುದು, ಚಲಿಸುವುದು, ಇರುವುದು ಅವರಲ್ಲೇ. ದೇವರು ಯಾರಿಂದಲೂ ದೂರ ಇಲ್ಲ. ಏಕೆಂದರೆ ನಾವು ಜೀವಿಸುವುದು, ಚಲಿಸುವುದು, ಇರುವುದು ಅವರಲ್ಲೇ. ಪ್ರೀತಿಯ ದೇವ ಜನರೇ, ಆ ಪ್ರಭುವಿನ ಸಾನ್ನಿಧ್ಯವನ್ನು ನಾವು ಪಡೆಯೋಣ. ಅವರು ನನ್ನನ್ನು ಗುಣಪಡಿಸುವರು, ಅವರು ನನ್ನನ್ನು ಮುಟ್ಟುವರು, ಅವರು ನನ್ನನ್ನು ಬಿಡುಗಡೆಗೊಳಿಸುವರು, ಅವರು ನನ್ನ ಕುಟುಂಬವನ್ನು ಒಂದಾಗಿಸುವರು, ಅವರು ನನ್ನ ಹಣಕಾಸಿನ ಮುಗ್ಗಟ್ಟನ್ನು ತೆಗೆದು ಬಿಡುವರು, ಅವರು ನನ್ನ ಕಷ್ಟದಲ್ಲಿ ಜಯವನ್ನು ಕೊಡುವರು. ಆ ದೇವರನ್ನು ನಾನು ನನ್ನ ಹೃದಯದಲ್ಲಿ ಬರಮಾಡಿಕೊಳ್ಳುತ್ತೇನೆ. ಏಕೆಂದರೆ 2000 ವರ್ಷಗಳ ಹಿಂದೆ ನನಗಾಗಿ ಶಿಲುಬೆಯ ಮರವನ್ನೇರಿ ನನ್ನ ಪಾಪಗಳನ್ನು ಕ್ಷಮಿಸಿದ ದೇವರು, ಅವರು ನನ್ನ ಜೊತೆಗಿದ್ದಾರೆ. ಕರುಣಿಸಿದ ದೇವರು ನನ್ನ ಜೊತೆಗಿದ್ದಾರೆ. ಆ ದೇವರ ಮುಂದೆ ನನ್ನ ಕರಗಳನ್ನು ಎತ್ತುತ್ತಾ ಸ್ತುತಿಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ನಿಮ್ಮ ಕುಟುಂಬದಲ್ಲಿ ವಿವಿಧ ಕಾಯಿಲೆಯಿಂದ ಬಳಲುತ್ತಿರುವ ಅನೇಕ ಜನರಿರಬಹುದು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಿರಬಹುದು. ಈ ಸ್ಥಳದಲ್ಲಿಯೇ ನಿಮ್ಮ ಕರಗಳನ್ನು ಎತ್ತಿ ಅವರ ಮೇಲೆ ಚಾಚಿರಿ. ಯೇಸುವಿನ ಗುಣಪಡಿಸುವ ಶಕ್ತಿ ಅವರ ಮೇಲೆ ಅರಿದು ಬರುವುದು. ಈ ಸಮಯದಲ್ಲಿ ವಿಶ್ವಾಸದ ಕರಗಳನ್ನು ಎತ್ತಿಕೊಳ್ಳು. ಈ ಸಮಯ ಅವರು ಮುಟ್ಟುವ ಸಮಯವಾಗಿದೆ, ಬಿಡುಗಡೆಗೊಳಿಸುವ ಸಮಯವಾಗಿದೆ. ICUನಲ್ಲಿ ಇರಬಹುದು, ವೆಂಟಿಲೇಟರ್ನಲ್ಲಿ ಇರಬಹುದು, ವಿವಿಧ ಜ್ವರದಲ್ಲಿ ಬಳಲುತ್ತಿರಬಹುದು, ಹಾರ್ಟ್ ಕಾಯಿಲೆ ಇರಬಹುದು, ಕ್ಯಾನ್ಸರ್ ಕಾಯಿಲೆ ಇರಬಹುದು, ಮಾನಸಿಕ ಕಾಯಿಲೆ ಇರಬಹುದು, ಈ ಸಮಯ ನರ ಸಂಬಂಧಿ ಕಾಯಿಲೆ ಇರಬಹುದು, ಈ ಕಿಡ್ನಿ ಸಮಸ್ಯೆ ಇರಬಹುದು, ಲಿವರ್ ಕಾಯಿಲೆ ಇರಬಹುದು, ಎಷ್ಟೋ ಮದ್ದು ಮಾಡಿ ಇನ್ನೂ ಗುಣವಾಗದ ಅನೇಕ ಕಾಯಿಲೆಗಳು ಅವರ ದೇಹದಲ್ಲಿ ಇವತ್ತು ಇದ್ದಿರಬಹುದು. ಯೇಸುವಿನ ನಾಮ ಒಂದೇ ಬಿಡುಗಡೆಯ ನಾಮ, ಯೇಸುವಿನ ನಾಮ ಒಂದೇ ಸೌಖ್ಯ ಪಡಿಸುವ ನಾಮ. ನಿನ್ನ ಕರಗಳನ್ನು ಎತ್ತಿ ಅವರ ಮೇಲೆ ಇರುವಂಥ ಆ ರೋಗಗಳನ್ನು ಪ್ರಭು ಯೇಸು ನಾಮದಲ್ಲಿ ಗದರಿಸು. ಪ್ರಭು ಯೇಸು ನಿನಗೆ ಬಿಡುಗಡೆಗೊಳಿಸುವರು. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ಯೇಸುವೇ, ನಿಮ್ಮ ಗುಣಪಡಿಸುವ ಶಕ್ತಿ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ, ಇಳಿದು ಬರಲಿ, ಇಳಿದು ಬರಲಿ. ಪ್ರಭುವೇ ಅವರನ್ನು ಗುಣಪಡಿಸು. ಕ್ಯಾನ್ಸರ್ ರೋಗಗಳು ಗುಣವಾಗಲಿ, ಕ್ಯಾನ್ಸರ್ ರೋಗಗಳು ಗುಣವಾಗಲಿ, ಲಿವರ್ ಕಾಯಿಲೆಗಳು ಗುಣವಾಗಲಿ, ಮಾನಸಿಕ ಕಾಯಿಲೆಗಳು ಗುಣವಾಗಲಿ, ವಿವಿಧ ಕಾಯಿಲೆಗಳು ಗುಣವಾಗಲಿ. ಯೇಸುವೆ ನಿಮ್ಮ ನಾಮದ ಶಕ್ತಿಯಿಂದ ಬಿಡುಗಡೆ ಹೊಂದಲಿ. ಎಲುಬು ಸಂಬಂಧಿ ಕಾಯಿಲೆಗಳು ಆಗಲಿ, ಕಿಡ್ನಿ ಕಾಯಿಲೆಗಳು ಗುಣವಾಗಲಿ, ಲಿವರ್ ಸಂಬಂಧಿ ಕಾಯಿಲೆಗಳು ಗುಣವಾಗಲಿ, ಎಲ್ಲಾ ರೀತಿಯ ಕಾಯಿಲೆಗಳು ಯೇಸುವೆ ನಿಮ್ಮ ನಾಮದ ಶಕ್ತಿಯಿಂದ ಈ ಸಮಯದಲ್ಲಿ ಬಿಡುಗಡೆಯಾಗಲಿ, ಬಿಡುಗಡೆಯಾಗಲಿ. ಕರ್ತನೇ, ನಿಮ್ಮ ಪ್ರೀತಿಯ ಜನರು ಈ ಸಮಯದಲ್ಲಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದಾರೆ, ವಿಶ್ವಾಸದಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಅವರನ್ನು ಮುಟ್ಟು ಕರ್ತನೆ, ಅವರನ್ನು ಮುಟ್ಟು, ನಿಮ್ಮ ಗಾಯಗಳ ಕೈಗಳಿಂದ ಮುಟ್ಟು, ನಿಮ್ಮ ಗಾಯಗಳು ಅವರನ್ನು ಗುಣಪಡಿಸಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಚಪ್ಪಾಳೆ ತಟ್ಟುತ್ತಾ ವಾಗ್ದಾನವಾದ ಆತ್ಮರನ್ನ ನಮ್ಮ ಕುಟುಂಬದ ಮೇಲೆ ಬರಮಾಡಿಕೊಳ್ಳೋಣ, ಸರ್ವ ಸದಸ್ಯರ ಮೇಲೆ ಬರಮಾಡಿಕೊಳ್ಳೋಣ, ನಮ್ಮ ಸಮಾಜದ ಮೇಲೆ ಬರಮಾಡಿಕೊಳ್ಳೋಣ. ವಾಕ್
ಸಮಾಧಾನವಾದ ಆತ್ಮರೆಯೇ ನನ್ನಲ್ಲಿ ಇಳಿದು ಬನ್ನಿರಿ ಶಕ್ತಿಯುತ ದೇವರಾತ್ಮರೆಯೇ ಅಭಿಷೇಕ ಮಾಡ ಬನ್ನಿರಿ ಸಮಾಧಾನವಾದ ಆತ್ಮರೇ ನನ್ನಲ್ಲಿ ಇಳಿದು ಬನ್ನಿರಿ ಶಕ್ತಿಯುತ ದೇವರಾತ್ಮರೇ ಆತ್ಮರೇ ಪವಿತ್ರಾತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ ಆತ್ಮರೇ ಪವಿತ್ರಾತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ ಆತ್ಮರೇ ಪವಿತ್ರಾತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ ಆತ್ಮರೇ ಪವಿತ್ರಾತ್ಮರೇ ಹೊಸ ಶಕ್ತಿಯಾಗಿ ಆತ್ಮರೇ ನಮ್ಮಲ್ಲಿ ಇಳಿದು ಬಂದಿದೆ ವಿಶ್ವಾಸದ ವರ ಪ್ರೀತಿಸುವ ವರ ಕ್ಷಮಿಸುವ ವರ ನನ್ನಲ್ಲಿ ತುಂಬಿಕೊಳ್ಳಲಿ ಕರ್ತನೇ ನಿಮ್ಮ ಆತ್ಮದ ಮಳೆಯಿಂದ ನನ್ನನ್ನು ನನ್ನ ಕುಟುಂಬವನ್ನು ಸರ್ವರನ್ನು ತುಂಬಿರಿ ಸರ್ವರಿಗಾಗಿ ಪ್ರಾರ್ಥಿಸಲು ಕೃಪೆಯ ನೀಡ ಬೇಗ ಬನ್ನಿರಿ 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 ಸರ್ವವನ್ನು ಸಹಿಸುವ ವರದಾನವಾಗಿ ಬನ್ನಿರಿ ಸರ್ವವನ್ನು ಸಹಿಸುವ ವರದಾನವಾಗಿ ಬನ್ನಿರಿ ಆತ್ಮರೇ ಪವಿತ್ರಾತ್ಮರೇ ಪ್ರಾರ್ಥಿಸುವ ಕೃಪೆ ನೀಡಿರಿ ಆತ್ಮರೇ ಪವಿತ್ರಾತ್ಮರೇ ಪ್ರಾರ್ಥಿಸುವ ಕೃಪೆ ನೀಡಿರಿ ವಾಗ್ದಾನವಾದ ಆತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ ಶಕ್ತಿಯುತ ದೇವರಾತ್ಮರೇ ಅಭಿಷೇಕ ಮಾಡ ಬನ್ನಿರಿ ವಾಗ್ದಾನವಾದ ಆತ್ಮರೇ ನನ್ನಲ್ಲಿ ಇಳಿದು ಬನ್ನಿರಿ ಶಕ್ತಿಯುತ ದೇವರಾತ್ಮರೇ ಅಭಿಷೇಕ ಮಾಡಬನ್ನಿರಿ ಸರ್ವರ ಮೇಲೆ ಓ ಪಾವನಾತ್ಮರೇ ಇಳಿದು ಬನ್ನಿರಿ ಅಭಿಷೇಕ ಮಾಡಿರಿ ನಮ್ಮಲ್ಲಿರುವ ಬಲಹೀನತೆಯನ್ನು ತೆಗೆದು ಹಾಕಿರಿ ಪ್ರಾರ್ಥಿಸುವ ಬಲವಾದ ಆ ಕೃಪೆಯನ್ನು ನಮಗೆ ನೀಡಿರಿ ಕರ್ತನೇ ಅನೇಕ ಜನರು ಕೊರೋನಾ ಆ ವೈರಸ್ಸಿನ ಭಯದಿಂದ ಜೀವಿಸ್ತಾ ಇದ್ದಾರೆ ಕರ್ತನೇ ಆ ಭಯವನ್ನು ಹೋಗಲಾಡಿಸಿರಿ ಸರ್ವ ಜನಾಂಗವನ್ನು ಕಾಪಾಡಿರಿ ಸರ್ವರನ್ನು ಕಾಪಾಡಿರಿ ಕರ್ತನೇ ಕೊರೋನಾ ರೋಗಕ್ಕೆ ಕಾರಣವಾದಂಥ ಎಲ್ಲ ಶಕ್ತಿಗಳು ಬಿಟ್ಟು ಹೋಗಲಿ ಕರ್ತನೆ ಈ ಸಮಯದಲ್ಲಿ ಪ್ರತಿಯೋರ್ವರನ್ನು ಆಶೀರ್ವದಿಸಿರಿ ಬಿಡುಗಡೆಗೊಳಿಸಿರಿ ಶಿಷ್ಯರ ಮೇಲೆ ಇಳಿದು ಬಂದ ಪರಿಶುದ್ಧ ಪಾವನಾತ್ಮರೇ 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 ಪಾಪಿಯಾದ ನನ್ನಲ್ಲಿಗೆ ಕ್ಷಮೆಯ ನೀಡ ಬೇಗ ಬನ್ನಿರಿ ಪಾಪಿಯಾದ ನನ್ನಲ್ಲಿಗೆ ಕ್ಷಮೆಯ ನೀಡ ಬೇಗ ಬನ್ನಿರಿ ಆತ್ಮರೇ ಪವಿತ್ರಾತ್ಮರೇ ಕ್ಷಮೆಯ ನೀಡ ಬೇಗ ಬನ್ನಿರಿ ಆತ್ಮರೇ ಪವಿತ್ರಾತ್ಮರೇ ಕ್ಷಮೆಯ ನೀಡ ಬೇಗ ಬನ್ನಿರಿ ವಾಗ್ದಾನವಾದ ಆತ್ಮರೇ
ನಮ್ಮಲ್ಲಿ ಇಳಿದು ಬನ್ನಿರಿ ಶಕ್ತಿಯುತ ದೇವರಾತ್ಮರೇ ಅಭಿಷೇಕ ಮಾಡ ಬನ್ನಿರಿ ವಾಗಾನವಾದ ಆತ್ಮರೇ ನನ್ನಲ್ಲಿ ಇಳಿದು ಬನ್ನಿರಿ ಶಕ್ತಿಯುತ ದೇವರಾತ್ಮರೇ ಮಾಡಬನ್ನಿರಿ ಆತ್ಮರೇ ಪವಿತ್ರಾತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ ಆತ್ಮರೇ ಪವಿತ್ರಾತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ ಆತ್ಮರೇ ಆತ್ಮರೇ ಪವಿತ್ರಾತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ ಆತ್ಮರೇ ಪವಿತ್ರಾತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ ಆತ್ಮರೇ ಆತ್ಮರೇ ಪವಿತ್ರಾತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ 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 ಹಾಲೆಲೂಯ 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 Praise the Lord. Praise the Lord. Hallelujah. 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 Praise the Lord. Praise the Lord. ಪರಿಶುದ್ಧಾತ್ಮರು ನಮ್ಮಲ್ಲಿ ಇಳಿದು ಬಂದಿದ್ದಾರೆ. ನಾವು ಸಂತೋಷ ಪಡೋಣ, ಏಕೆಂದರೆ ಅವರು ನೀಡುವ ಸಂತೋಷ, ನಿತ್ಯ ಸಂತೋಷ, ನಿತ್ಯ ಸಮಾಧಾನ ಇವತ್ತು ಈ ಆರಾಧನೆಯ ಮೂಲಕ, ಈ ಪ್ರಾರ್ಥನೆಯ ಮೂಲಕ ನಾವು ಪಡೆದುಕೊಂಡಿದ್ದೇವೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸಂತೋಷದ ನಗು ಮುಖದೊಂದಿಗೆ ನಾವು ದೇವರನ್ನ ಮಹಿಮೆ ಪಡಿಸೋಣ, ಯೇಸು ನಾಮವನ್ನ ಕೊಂಡಾಡೋಣ. ಪ್ರೀತಿಯ ದೇವಜನರೇ, ಎಂದೆಂದಿಗೂ ಜೀವಿಸುವ ದೇವರು ನಮ್ಮ ಜೊತೆಗಿದ್ದಾರೆ, ಬಿಡುಗಡೆ ನಾಯಕ ನಮ್ಮ ಜೊತೆಗಿದ್ದಾರೆ. ದುರಾತ್ಮ ಶಕ್ತಿಗಳಿಂದ, ಎಲ್ಲ ಮಾಟ ಮಂತ್ರ ತಂತ್ರ ಕುತಂತ್ರಗಳಿಂದ ದೇವರು ತನ್ನ ರಕ್ತದಿಂದ ನಮ್ಮನ್ನು ಬಿಡುಗಡೆಗೊಳಿಸಿದ್ದಾರೆ. ಆಮೆನ್ 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 ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಿಮಗೆ ಸಂತೋಷ ಖಂಡಿತ ಬಂದಿದೆ. ಪ್ರಭು ಯೇಸುವಿನಿಂದ ಬರುವುದು ಸಂತೋಷ ಮಾತ್ರ, ದುಃಖ ಅಲ್ಲ, ಸಮಾಧಾನ ಮಾತ್ರ. ಪ್ರೀತಿಯ ದೇವಜನರೇ, ಬಿಡುಗಡೆ ನಾಯಕ ನಿಮ್ಮ ಜೊತೆಗಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೊಂಡಾಡೋಣ, ಮಹಿಮೆ ಪಡಿಸೋಣ. ಈ ಒಂದು ಗಂಟೆಗಳ ಕಾಲ ನಾವು ದೇವರನ್ನು ಸತತವಾಗಿ ಕೊಂಡಾಡಿದೆವು, ನಿರಂತರವಾಗಿ ಕೊಂಡಾಡೋಣ ಪ್ರಿಯರೇ. ಇವರಿಂದಲ್ಲದೆ ಬೇರೆ ಯಾರಿಂದಲೂ ಜೀವೋದ್ಧಾರವಿಲ್ಲ. ಇವರ ನಾಮ ಬಿಟ್ಟರೆ ಈ ದರೆಯಲ್ಲಿರುವ ಯಾವ ನಾಮದಿಂದಲೂ ನಮಗೆ ರಕ್ಷಣೆ ಇಲ್ಲ, ಇಲ್ಲ, ಇಲ್ಲ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಗೀತೆ ಹಾಡುತ್ತಾ ಪ್ರಭುವನ್ನು ಕೊಂಡಾಡೋಣ. ಕೊನೆಯ ಗೀತೆಯನ್ನು ನಾವು ಸ್ತುತಿಸುತ್ತಾ ಮಹಿಮೆ ಪಡಿಸುತ್ತಾ ಬಿಡುಗಡೆಯ ಪರಿಪೂರ್ಣತೆಯನ್ನು ಪಡೆಯೋಣ. ಚಪ್ಪಾಳೆ ತಟ್ಟುತ್ತ ಎಲ್ಲರೂ ಸಂತೋಷದಿಂದ ನಗು ಮುಖದೊಂದಿಗೆ ಪ್ರತಿಯೊಬ್ಬರು. ಪ್ರೈಸ್ ದಿ ಲಾರ್ಡ್. ಬಿಡುಗಡೆ ನಾಯಕ ಜಯವನು ಕೊಡುವರು, ನನ್ನಲ್ಲಿ ಇರುವರು. ಹೋ ಎಂತ ಆನಂದ. ಬಿಡುಗಡೆ ಬಿಡುಗಡೆ ನಾಯಕ ಜಯವನು ಕೊಡುವರು, ನನ್ನಲ್ಲಿ ಇರುವರು. ಹೋ ಎಂತ ಆನಂದ. Hallelujah, Amen, Hallelujah, Amen, Hallelujah, Amen. Karagala ettuta Hallelujah, Amen, Hallelujah, Amen.
ಆಮೆನ್ ಅಲ್ಲೆಲೂಯಾ ಆಮೆನ್ ಅಲ್ಲೆಲೂಯಾ ಆಮೆನ್ ಅಲ್ಲೆಲೂಯಾ ಆಮೆನ್ ಅಲ್ಲೆಲೂಯಾ ಆಮೆನ್ ಅಲ್ಲೆಲೂಯಾ ಆಮೆನ್ ಅಲ್ಲೆಲೂಯಾ ಆಮೆನ್ ನನ್ನ ಹುಡುಕಿಯೋಡಿ ಬಂದ ಸಂತೈಸಿ ಅಪ್ಪಿಕೊಂಡ ನನ್ನ ಹುಡುಗಿ ಓಡಿ ಬಂದ ಸಂತೈಸಿ ಅಪ್ಪಿಕೊಂಡ ನನ್ನ ಪಾಪವೆಲ್ಲ ಅಳಿಸಿ ನನ್ನ ಪಾಪವೆಲ್ಲ ಅಳಿಸಿ ಹೊಸ ಮನುಷ್ಯನಾಗಿಸಿದ ಹೊಸ ಮನುಷ್ಯನಾಗಿಸಿದ ಬಿಡುಗಡೆ ನಾಯಕ ಜಯವನ್ನು ಕೊಡುವರು ನನ್ನಲ್ಲಿ ಇರುವರು ಎಂತ ಆನಂದ ಬಿಡುಗಡೆ ನಾಯಕ ಜಯವನ್ನು ಕೊಡುವರು ನನ್ನಲ್ಲಿ ಇರುವರು ಹೋ ಎಂತ ಆನಂದ ಎಂತ ಆನಂದ Praise the Lord. Praise the Lord. Hallelujah. 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 Putraroda koodi arasannanu thai pitanigu sutanigu pavitra atmanigu yennendu suti sotravu yennendu suti sotravu ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮ ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧ ನಾಮದಲ್ಲಿ ಆಮೆನ್ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ.